ಮಂಜುನಾಥ ದೇವರು ದೊಡ್ಡ ತಿಮಿಂಗಿಲ್ಲ, ಆ ತಿಮಿಂಗಿಲ್ಲ ಯಾರು ಬಡ್ದು ಬಾಯಿ ಹಾಕಳ್ಳಿ. ಇದು ರಾಜಕೀಯ ಪ್ರೇರಿತವಾದಂತಹ ಪ್ರಕರಣ, ಕುತಂತ್ರ, ಇಲೆಕ್ಷನ್ ಟೈಮಲ್ಲಿ ಬೇಕಂತಲೇ ಮಾಡಿದ್ದು. ಇಷ್ಟೆಲ್ಲ ಇದೆ ಇದೆ ಇಷ್ಟೆಲ್ಲ ಇದೆ. ಈಗ ಒಂದು ಅಂಶ ಸ್ಪಷ್ಟಪಡಿಸ್ತೀನಿ ನಾನು, ನಾನು ರೆಟರಿಕಲ್ ಟಾಕಿಂಗ್ ಮಾಡಲ್ಲ, ರೆಟರಿಕಲ್ ಎಂಜಾಯ್ಮೆಂಟ್ ಇಲ್ಲ ನನಗೆ. ಹಂಗಾಗಿ ಕಿರ್ಚಾಡೋದು, ಕೂಗಾಡೋದು, ಸುಮ್ಮನೆ ಏಕಪಾತ್ರ ಅಭಿನಯ ಮಾಡೋದು ನನಗಾಗಲ್ಲ. ಒಂದನೇ ಅಂಶ. ಎರಡನೇ ಅಂಶ ಇಲ್ಲಿ ಗಮನಿಸಬೇಕಾಗಿದ್ದು, ರಾಮು ಅವರ ಕೆಲವು ಮಾತುಗಳಿಗೆ ನಾನು ಪ್ರತಿಕ್ರಿಯೆ ನೀಡಬೇಕಾಗುತ್ತೆ. ಈಗ ಇವರಿಗೆ ಪಾಪದ ಕೂಸಲ್ವಾ ಕಾಂಗ್ರೆಸ್ದು, ಆ ಪಾಪದ ಕೂಸನ್ನು ಮೋದಿ ಮತ್ತು ಅಮಿತ್ ಶಾ ಹೆಂಗೆ ಕಂಕ್ಳಲ್ಲಿ ಕುಂಡ್ರಿಸ್ಕೊಂಡ್ರು? ಪಾಪದ ಕೂಸು ಅಂತ ನೀವೇ ಹೇಳ್ತಿದ್ದೀರಿ ಅಲ್ವಾ? ಪ್ರಜ್ವಲ್ ರೇವಣ್ಣ ಯಾರೋ ಕಾಂಗ್ರೆಸ್ಸಿನ ಪಾಪದ ಕೂಸು ಅಂತ ಹೇಳ್ತಿದ್ದೀರಿ, ನಿಮ್ಮ ಮೈತ್ರಿ ಜೊತೆ ಗೆದ್ರು ಅಂತ ಹೇಳ್ತಿದ್ದೀರಿ. ಅಂಥ ಪಾಪದ ಕೂಸನ್ನು ಇವರು ಹೆಂಗೆ ಕಂಕ್ಳಲ್ಲಿ ಎತ್ಕೊಂಡು ಹೋದರು ಮೋದಿ ಮತ್ತು ಅಮಿತ್ ಶಾ? ಇದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಕಾಂಗ್ರೆಸ್ನವರೇ ಕಾರಣ ಇದು ಬರಲಿಕ್ಕೆ ಅಂತ. ಕಾಂಗ್ರೆಸ್ ಅವರು ಕ್ಯಾಮ್ರಾ ಇಟ್ಕೊಂಡು ಯಾರಾದರೂ ಹೆಣ್ಮಕ್ಳ ಜೊತೆಗೆ ಹಿಂಗೆ ಮಾಡಿ ನೀವು ಅದನ್ನು ರೆಕಾರ್ಡ್ ಮಾಡ್ಕೊಳ್ರಿ ಅಂತ ಹೇಳಿದ್ರ? ಯಾರು ಹೇಳಿಲ್ಲ? ಅದು ಈಚೆಗೆ ಬಂದಿರೋದು ಯಾರ್ಯಾರ ರೂಪದಲ್ಲಿ ಬಂತೋ, ಯಾವ್ಯಾವ ರೂಪದಲ್ಲಿ ಬಂತೋ. ಆ್ಯಕ್ಚುಲಿ ನೀವು ಟಿ ವಿಯವರೇ ಹೇಳಿದ್ದೀರಿ, ಸಾವಿರಾರು ಇದಿದೆ ಪ್ರಕರಣಗಳಿದೆ ಇಲ್ಲಿ ಅಂತ. ಸಾವಿರಾರು ಪ್ರಕರಣಗಳನ್ನ ಮಾಡಿರೋ ಒಬ್ಬ ವ್ಯಕ್ತಿ, ಅವನ ಸಾವಿರಾರು ಪ್ರಕರಣದಿಂದ ನಷ್ಟ ಅನುಭವಿಸಿರೋ ಹೆಣ್ಮಕ್ಳಿದಾರಲ್ಲ, ಅವನ ಸಾವಿರಾರು ಪ್ರಕರಣಗಳಿಂದ ಮಾನಸಿಕ ಹಿಂಸೆ ತೊಳಲಾಟ ಅನುಭವಿಸಿರೋ ಹೆಣ್ಮಕ್ಳಿದಾರಲ್ಲ, ಅವರ ಮಾನ ಪ್ರಾಣದ ವಿಚಾರದಲ್ಲಿ ನಾವು ಬರೀ ಮಾತಾಡೋದ್ರೆ ಸಾಕಾಗಲ್ಲ, ಕಾನೂನು ಕ್ರಮ ಕೈಗೊಳ್ಳಬೇಕು. ನಾನು ಡಿಮ್ಯಾಂಡ್ ಮಾಡೋದೇನೆಂದರೆ, ಇಲ್ಲಿ ದೊಡ್ಡ ತಿಮಿಂಗ್ಲ ಅಂತ ಹೇಳ್ತಿದ್ದೀರಿ, ದೊಡ್ಡ ತಿಮಿಂಗ್ಲ ಯಾವುದಾದ್ರೂ ಇದ್ರೆ ಬಡ್ದು ಬಾಯಿಗಾಕಳಿ ಅಂತ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳು. ಯಾಕೆಂದರೆ ನೀವು ಪಾಪದ ಕೂಸನ್ನೇ ದೇಶದ ಉದ್ದಗಲಿಗೆ ಎತ್ಕಂಕ್ಲಲ್ಲಿ ಇಟ್ಕೊಂಡು ಅವನು ಮುಗಿಸಿರೋದು. ಇದು ಜೆ ಡಿ ಎಸ್ನ ಮುಗಿಸೋ ತಂತ್ರಗಳಲ್ಲಿ ಒಂದು. ನಾನು ಮಾತಾಡಬೇಕು, ನಿಮ್ಮ ಮಾತಾಡೋಕೆ ನಾನು ಮಾತಾಡಿಲ್ಲ, ಕೈ ಎತ್ತವ್ರೆ ಅದು ಕೇಳ್ತೀನಿ. ಸೊ ಇದು ಒಂದನೇ, ಎಸ್ ಇದು ಇದು ಆಮೇಲೆ ಕೊಡಿ ನಿಮ್ಮ ಸರದಿ ಬಂದಾಗ. ಸೊ ಇದು ಒಂದನೇ ಅಂಶ. ಎರಡನೇದು, ಈಗ ಪೆನ್ ಡ್ರೈವ್ ಇವರೇನಾಗಿದೆ, ಕುಮಾರಸ್ವಾಮಿ ಅವರು ಮಾತಾಡ್ತಿದ್ದಾರೆ ಇಲ್ಲಿ, ಮೋದಿ ಅಮಿತ್ ಶಾ ಅವರು ಒಬ್ಬ ಆಡಳಿತಗಾರರಾಗಿ ಅವ್ರು ಏನು ಡಿಪ್ಲೊಮ್ಯಾಟಿಕ್ ಹೇಳಬೇಕು ಅದು ಹೇಳಿದ್ದಾರೆ, ಪಾಪದ ಕೂಸ ಎತ್ಕಂಕ್ಲಲ್ಲಿ ಇಟ್ಕೊಂಡಿರೋ ಬಗ್ಗೆ ಅವ್ರು ಹೇಳ್ತಾ ಇಲ್ಲ. ಆ್ಯಕ್ಚುಲಿ ಸ್ಪೀಕಿಂಗ್ ಏನು ಗೊತ್ತಾ, ಕುಮಾರಸ್ವಾಮಿ ಅವರು ರಿಯಲ್ ವಿಕ್ಟಿಮ್ಸ್ ಬಗ್ಗೆ ಮಾತಾಡ್ತಿಲ್ಲ, ಇವರೇ ತಾವೇ ವಿಕ್ಟಿಮ್ಸ್ ಏನೋ ಆಗಿದ್ದೀವೇನೋ ಅನ್ನೋ ಥರ ಬಿಂಬಿಸ ಕೊಟ್ಟಿದ್ದಾರೆ. ಇದು ನರೇಟಿವ್ಸನ್ನು ಬಿಲ್ಡ್ ಮಾಡೋಕೆ ಕೊಟ್ಟಿರೋದು. ಆಮೇಲೆ ಈಗ ನಡೀತಿರೋ ಪ್ರತಿಭಟನೆ ಅದಲ್ಲ, ಏ ಹೆಣ್ಮಕ್ಳು ಮಾನ ಪ್ರಾಣ ಹೋಯ್ತು ಅಂತ ಕುಮಾರಸ್ವಾಮಿ ಅವರು ಪಕ್ಷದವರೆಲ್ಲ ಪ್ರತಿಭಟನೆ ಮಾಡಿದಾರ? ಇಲ್ಲ. ಅವ್ರು ಮಾಡ್ತಿರೋದು ರೇವಣ್ಣ ಅವರಲ್ಲಿ ಕಣ್ಣೀರು ಹಾಕ್ಸ್ಬಿಟ್ರು. ಎಷ್ಟು ಜನ ಹೆಣ್ಮಕ್ಳು ಕಣ್ಣೀರು ಹಾಕಿದ್ದಾರೆ, ತಾವು ತೋರಿಸಿರೋ ವಿಡಿಯೋಗಳು ಎಷ್ಟವೆ ಅಂತ ಗೊತ್ತಲ್ವಾ? ಎಷ್ಟು ಜನ ಕಣ್ಣೀರು ಹಾಕಿದ್ದಾರೆ, ಎಷ್ಟು ಜನ? ಆಮೇಲೆ ಈಗ ಇನ್ನೊಂದು ತನಿಖೆ ಇದೆ, ತನಿಖೆ ನಡೀತಿದೆ ಸೈಟ್ ಇದು, ತನಿಖೆ ಮುಗಿಯೋವರೆಗೂ ಗೊತ್ತಾಗುತ್ತೆ ತನಿಖೆ ಮುಗಿದ್ರೆ ಅಂತ ನಮ್ಮ ಅವ್ರು ಹೇಳಿದ್ರು. ಇನ್ನೊಂದು ವಿಚಾರ ಹೇಳೋದು, ಇರಿ ನಾನು ಒಂದೇ ಒಂದು ಅಂಶ ಕಂಪ್ಲೀಟ್ ಮಾಡ್ಬಿಡ್ತೀನಿ, ಮುಗಿಸ್ಬಿಡಿ. ಸೊ ಗೊತ್ತಾಗುತ್ತೆ ಅಂದ್ರು. ಸೊ ಗೊತ್ತಾಗೋವರೆಗೂ ಸುಮ್ಮನೆ ಇರಿ, ತಾವು ಸುಮ್ಮನೆ ಇರಿ. ಈಗ ಪ್ರಜ್ವಲ್ ರೇವಣ್ಣನ ಯಾರು ಓಡೋಗಕ್ಕೆ ಬಿಟ್ಟಿಲ್ಲ ಇಲ್ಲಿ. ಆ್ಯಕ್ಚುಲಿ ಆತನಿಗೆ ಡಿಪ್ಲೊಮ್ಯಾಟಿಕ್ ವೀಸಾ ಇದೆ, ಆತ ಡಿಪ್ಲೊಮ್ಯಾಟಿಕ್ ವೀಸಾ ಮೂಲಕ ಹೋಗಿದ್ದಾನೆ. ಆಯಿತಾ? ಆ ಡಿಪ್ಲೊಮ್ಯಾಟಿಕ್ ವೀಸಾ ಕೊಟ್ಟರೆ ಯಾವುದು? ಸೆಂಟ್ರಲ್ ಗೌರ್ಮೆಂಟೇ, ನಾವಲ್ಲ. ಆಯಿತಾ? ಸೊ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಈ ಕನ್ಫ್ಯೂಸ್ ಮಾಡೋಕ್ಕೆ, ಈಗ ಅವ್ರಿಗೇನಾಗಿದೆ, ಮೂರು ನಾಲ್ಕನೇ ಹಂತದ ಚುನಾವಣೆಗಳಾದಮೇಲೆ ಒಂದು ರೀತಿಯಾದಂಥ ಭೀತಿ ಶುರುವಾಗಿದೆ. ಆ ಭೀತಿಯ ಕಾರಣಕ್ಕೆ ಈಗ ಆಕ್ಟಿವ್ ಆಗಿರೋ ಅಧ್ಯಕ್ಷರು ನಮ್ಮಲ್ಲಿರೋದು, ಪೊಲಿಟಿಕಲ್ ಆಕ್ಟಿವ್ನೆಸ್ಸು ಬಹಳ ಇದೆ, ಡೈನಾಮಿಕ್ ಲೀಡರ್ ಅಂತಲೇ ಅವ್ರಿಗೆ ಹೆಸರು. ಅವ್ರ ಮೇಲೆ ಕೆಸರು ಹರಿಸಿದ್ರೆ ಕುಮಾರಸ್ವಾಮಿ ಅವರು ನಮ್ಮ ಮುಖನ ಸೇವ್ ಮಾಡ್ಕೊಬೋದು ಅಂತೇಳಿ. ಈಗ ಅಷ್ಟು ಜನ ಹೆಣ್ಮಕ್ಳು ಅನುಭವಿಸಿರೋ ಹಿಂಸೆಗಿಂತ ರೇವಣ್ಣವ್ರು ಜೈಲಿಗೆ ಹೋಗಿ ಬಂದಿದ್ದು ಬಹಳ ದೊಡ್ಡದಾಯ್ತು ಅಂತ ಹೇಳ್ತಿದ್ದಾರೆ. ಸಂತ್ರಸ್ತೆ ಹೇಳಿಕೆ ಅಂತ ಸಂತ್ರಸ್ತೆ ಇಲ್ಲಿ ಪ್ರಮುಖವಾಗಿ ಆಯ್ತು. ಇದೆಲ್ಲ ಬಹಳ ಎಲ್ಲ ಇದೆಲ್ಲ ಚರ್ಚೆ ಮಾಡಿದ್ವಿ ನಾವು, ಡೈಲಿ ಏನೇನಾಯ್ತು ಅನ್ನೋದ್ರ ಎಲ್ಲದ್ರ ಬಗ್ಗೆ ಈ ಒಂದು ಮಾತು ಕೇಳಿದ್ರು. ಎಲ್ಲಿಂದ